ಡಿಸ್ಟಿಕ್ ಇಲೆಕ್ಷನ್ ಆಫೀಸರ್ ಆಗಿ ನಾವು ಈಗ ಇಲೆಕ್ಷನ್ ಸಂಬಂಧಿತಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ನಮ್ಮ ಇದು ಸ್ಪೆಷಲ್ ಸಮರಿ ರಿವಿಷನಲ್ಲಿ ಈಗ 5ನೇ ಜನವರಿಗೆ ಒಂದು ಪಟ್ಟಿ ರಿಲೀಸ್ ಆಯಿತು, ಮತದಾರ ಪಟ್ಟಿ. ಅದು ಆದಮೇಲೆ ಕೂಡ ಕೆಲವು ಎಡಿಷನ್ಸು ಮತ್ತು ಈ ಥರದ್ದು ಎಲ್ಲ ಯಾರು ಹೊಸೊಬ್ಬರು ಬರ್ತಾರಂತ ಈ ಥರದ್ದು ಇಷ್ಟಪಡ್ತಾರ ಅಂದರೆ ಅವರು ಕೂಡ ಮಾಡೋಕ್ಕೆ ಈಗ ಇನ್ನೂ ಅವಕಾಶ ಇದೆ. ನಾವು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಇನ್ನೂ ಮತದಾರ ಪಟ್ಟಿಯನ್ನು ನಾವು 1 ಏಪ್ರಿಲ್ಗೆ ನಾವು ಜಾರಿ ಮಾಡಿಸ್ತೀವಿ. ಸೊ ಅಷ್ಟೊಳಗಡೆ ಕೂಡ ಈಗ ಎಲ್ಲರಿಗೂ ಯಾರ್ಯಾರಿಗೆ ಸೇರಬೇಕಾಗುತ್ತೆ ಅಥವಾ ಯಾರ್ಯಾರು ಸೇರಿಲ್ಲ ಬೈ ಚಾನ್ಸ್ ಏನಾದರೂ ಮಿಸ್ ಆಯಿತು ಅವರಿಗೆ ಕೂಡ ಇದು ಇಲ್ಲ ನಮ್ಮ ಫಾರ್ಮ್ 6 ಇದು ಮಾಡೋಕ್ಕೆ ಅವಕಾಶ ಇದೆ. ಇದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ, ಅದು ಭಾಳ ಸಿಂಪಲ್ವಾದಂಥ ಒಂದು ಆ್ಯಪ್ ಇದೆ. ಅದ್ರ ಮೂಲಕ ಬೇರೆ ಯಾರು ಅವರು ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಅವರು ಮತದಾರ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರಬಹುದು. ಇದ್ರ ಜೊತೆಗೆ ನಮ್ಮ ಎಲೆಕ್ಟ್ರಿಕ್ ಇದು ಇಲೆಕ್ಷನ್ ವೋಟಿಂಗ್ ಮಷೀನ್ EVM ಅಲ್ಲಿ ಕೂಡ ನಾವು ಎಲ್ಲ ಅವೇರ್ನೆಸ್ ಕೂಡ ಮತದಾರರಿಗೆ ಮತ್ತು ಎಲ್ಲ ಸಾರ್ವಜನಿಕಗಳಿಗೆ, ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ, ಮೀಡಿಯಾ ಅವರಿಗೆ ಮತ್ತು ಈ ಥರದ್ದು ಎಲ್ಲ ಜನರಿಗೆ ಈಗ March 1st ಶುರು ಮಾಡ್ತೀನಿ. ಈಗ ಇವತ್ತಿನಿಂದ ನಮ್ಮ ಜಿಲ್ಲೆಯಲ್ಲಿ 1st level ಚೆಕಿಂಗ್ ಅಂತ ನಮ್ಮ ಇದು EVM ಇದೆ, ಅದು ಎಲ್ಲ ಯೂನಿಟ್ಸ್ವನ್ನು ನಮ್ಮ ಇದು ಪೊಲಿಟಿಕಲ್ ಪಾರ್ಟೀಸ್ ಮುಂದಗಡೆನೇ ನಾವು ಎಲ್ಲ ಪಾರದರ್ಶಕವಾಗಿ ಅದು ಚೆಕಿಂಗ್ ಮಾಡ್ತಾ ಇದ್ದೀವಿ. ಅದು ಆದಮೇಲೆ ನಮ್ಮ ಇದು ಅವೇರ್ನೆಸ್ ಚಟುವಟಿಕೆಗಳು ಶುರು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ CO ಜಿಲ್ಲಾ ಪಂಚಾಯತ್ ಮುಖಾಂತರ ಒಂದು ಸ್ವೀಪ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಸ್ವೀಪ್ ಆ್ಯಕ್ಟಿವಿಟೀಸ್ ಅಂದರೆ ಇದು ನಮ್ಮ ಇದು ವೋಟರ್ಸ್ಗೆ ನಾವು ಎಲ್ಲ ಅವೇರ್ನೆಸ್ ಕೊಡಬೇಕಾಗುತ್ತೆ. ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಒಂದು ಯುವ ಅಂತ ಒಂದು ಯೋಜನೆ ಮಾಡಿದ್ದೀವಿ. ಯುವ ಅಂದರೆ ಯೂತ್ ಅಂಡರ್ಸ್ಟ್ಯಾಂಡಿಂಗ್ ವೋಟಿಂಗ್ ಆ್ಯಕ್ಟಿವಿಟೀಸ್ YUVA. ಇದರಲ್ಲಿ ನಾವು ಮೂಲತಃ ಯಾರ್ಯಾರು ಹೊಸ ಒಬ್ಬರು ನಮ್ಮ ಇದು 18 ಇಯರ್ಸ್ ಆಗಿರೋದು ಈಗ ನಮ್ಮ ಪಟ್ಟಿಯಲ್ಲಿ ಸೇರಿದ್ದಾರೆ, ಜೊತೆಗೆ 1st time ಯಾರು ಯಾರು ವೋಟರ್ಸ್ ಹಾಕೋಕ್ಕೆ ಎಲಿಜಿಬಲ್ ಇದ್ದಾರೆ, ಮತ್ತು ಯಾರ್ಯಾರು ಈಗ ಯುವಕರು ಈಗ ಇವಾಗ ತನಿಖೆ ವೋಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿಲ್ಲ ಅಂತ ಅವರಿಗೆ ವಿಶೇಷವಾಗಿ ಈ ಇದು ಚುನಾವಣೆ ಸಂದರ್ಭದಲ್ಲಿ ನಾವು ಅವರಿಗೆ ಅವೇರ್ನೆಸ್ ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿ ಮತ್ತು ನಾವು ಅದು ಅವೇರ್ನೆಸ್ ಕೊಡ್ತೀವಿ. ಇದರಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಿದೆ ಅಂತ ಯುವಕರಿಗೆ ಈಗ ನಮ್ಮ ಇದು ಎಲೆಕ್ಷನ್ ಪ್ರೋಸೆಸ್ ಬಗ್ಗೆ ಒಂದು ಅವೇರ್ನೆಸ್ ಆಗಲಿ ಅಥವಾ ಅವರಿಗೆ ಪೂರ್ತಿ ಭರವಸೆ ಆಗುತ್ತೆ ಅಂದರೆ ಅವರು ಪೂರ್ತಿ ಭವಿಷ್ಯ ಕಟ್ಕೊಳ್ಳೋಕ್ಕೆ ಅವ್ರ ಕೈಯಲ್ಲಿ ಇದು ಸಾಧ್ಯತೆ ಇದೆ, ಅವ್ರ ಕೈಯಲ್ಲಿ ಎಲ್ಲ ಇದು ಪವರ್ ಇದೆ. ಅಂದರೆ ನನ್ನ ಮತ ನಮ್ಮ ಭವಿಷ್ಯ ಅಂತ ಈ ಥರದ್ದು ನಾವು ಒಂದು ಸ್ಲೋಗನ್ ಮಾಡಿ ಎಲ್ಲರಿಗೆ ಇದು ಜಾಗೃತಿ ಚಟುವಟಿಕೆ ಮಾಡಿಸ್ತೀವಿ. ಇದ್ರ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆ ಇದು ಬಾರ್ಡರ್ ಡಿಸ್ಟಿಕ್ ಇರೋದ್ರಿಂದ ಆಂಧ್ರ ಪ್ರದೇಶ್ ಮತ್ತು ತಮಿಳ್ನಾಡು ಜೊತೆಗೆ ಬಾರ್ಡರ್ ಇದೆ ಅಂತ ಅದು ಈ ಸಂದರ್ಭದಲ್ಲಿ ಎಕ್ಸೈಸ್ ಮತ್ತು ಈಗ ಪೊಲೀಸ್ ಇಲಾಖೆ ಎಲ್ಲ ಇಂಟರ್ ಬಾರ್ಡರ್ ಮೀಟಿಂಗ್ ಮಾಡಬೇಕು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಈಗ ಒಂದು ಮೀಟಿಂಗ್ ಮಾಡಿದ್ದಾರೆ, ಇನ್ನೊಂದು ಮೀಟಿಂಗ್ ನಾವು ನಮ್ಮ ಅಧ್ಯಕ್ಷತೆಯಲ್ಲಿ ಕೂಡ ಕರಿತೀವಿ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಇದು ಪಕ್ಕು ಜಿಲ್ಲೆ ಚಿತ್ತೂರು ಜಿಲ್ಲೆ ಮತ್ತು ಕೃಷ್ಣಗಿರಿ ಜಿಲ್ಲೆ ಎಲ್ಲ ಇದು ಪೊಲೀಸ್ ಅಧೀಕ್ಷಕರ ಜೊತೆಗೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಬೇಕು. ಏಕೆಂದರೆ ಆವಾಗ ಇಂಟರ್ ಸ್ಟೇಟ್ ಅಲ್ಲಿ ಎಲ್ಲಾದರೂ ಮೂಮೆಂಟ್ ಇರಲಿ, ಮೇನ್ ಆ್ಯಂಡ್ ಮಟೀರಿಯಲ್ ಮೂಮೆಂಟು ನಾವು ಚೆಕ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಎಲ್ಲ ಚೆಕ್ ಪೋಸ್ಟ್ ಎಷ್ಟು ಮಾಡಬೇಕು ನಮ್ಮ KGF ಪೊಲೀಸ್ ಇದು ಡಿಸ್ಟಿಕ್ ಮತ್ತು ಕೋಲಾರ ಪೊಲೀಸ್ ಡಿಸ್ಟಿಕ್ ಈಗ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನು ಲಾಸ್ಟ್ ಲೆವೆಲ್ ನಾವು ಎಲ್ಲ ಇದು ಫಿಲ್ಟ್ರೇಷನ್ ಮಾಡಿ ಎಲ್ಲಿ ಎಲ್ಲಿ ಮಾಡಬೇಕು, ಎಷ್ಟು ಜನರಿಗೆ ಆಗಬೇಕು ಅಂತ ಈ ಥರದ್ದು ಮಾಡಿದ್ದೀವಿ. ಮತ್ತು ಪೋಲಿಂಗ್ ಸ್ಟಾಫ್ಗೆ ಕೂಡ ಈಗ ಪ್ರಿಲಿಮಿನರಿ ಆಗಿ ನಾವು ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೀವಿ. ಎಲ್ಲರದು ಇದು ಎಲೆಕ್ಷನ್ ಸಂದರ್ಭದಲ್ಲಿ ಯಾರ್ಯಾರು ಟ್ರಾನ್ಸ್ಫರ್ ಆಗಬೇಕಿತ್ತು ಆಗೋಗಿದೆ ಅನ್ನೋ ಕೆಲವೊಬ್ಬರು ಬಾಕಿ ಇದೆ ಅಂತ ಈ ವಾರದಲ್ಲಿ ಕೂಡ ನಮ್ಮ ಸರ್ಕಾರ ಮೂಲಕ ಅದು ಆಗುತ್ತೆ. ಸೊ ಅದು ಆದಮೇಲೆ ನಾವು ಇಲೆಕ್ಷನ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಕೂಡ ನಮ್ಮ ಸಹಕರಿಸಿ ಈ ಇದು ಇಲೆಕ್ಷನ್ ಅಲ್ಲಿ ತಾವು ಮತದಾನ ಮಾಡಿ ಮತ್ತು ತಮ್ಮ ಭವಿಷ್ಯವನ್ನು ಕಟ್ಟಬೇಕಂತ ನಾವು ತಮ್ಮಿಂದ ಮನವಿ ಮಾಡಿಸ್ತೀವಿ.